ವಾಲ್ಯೂಮ್ ಸ್ಟಡಿ 1 ಚಾಪ್ಟರ್ 7 ಪೇಜ್ ನಂಬರ್ 87. ಸೂಚಿಸಲಾದ ಯೋಜನೆಗೆ ಎರಡು ಇತರ ಅಭ್ಯಂತರಗಳಿವೆ. ಮೊದಲಿಗೆ ಪ್ರತಿಯೊಬ್ಬ ವ್ಯಕ್ತಿಯನ್ನು ಪ್ರತ್ಯೇಕವಾಗಿ ವ್ಯಕ್ತಿಗತವಾಗಿ ವಿಚಾರಣೆಗೊಳಪಡಿಸುವುದು. ದೇವರು ಅಳವಡಿಸಿರುವ ಯೋಜನೆಯಲ್ಲಿ ಒಬ್ಬ ವಿಮೋಚಕನು ಮಾತ್ರವೇ ಸಾಕಷ್ಟು ಹರ್ರನು. ಯಾಕೆಂದರೆ ಒಬ್ಬನು ಮಾತ್ರವೇ ಪಾಪ ಮಾಡಿದ್ದಾನೆ ಮತ್ತು ಒಬ್ಬನು ಮಾತ್ರವೇ ಖಂಡಿಸಲ್ಪಟ್ಟು ದಂಡನೆಗೆ ಒಳಗಾಗಿದ್ದಾನೆ. ಇತರರು ಈ ದಂಡನೆಯಲ್ಲಿ ಪಾಲುದಾರರಾಗಿದ್ದಾರೆ. ಆದರೆ ಮೊದಲನೆಯ ವಿಚಾರಣೆಯು ವ್ಯಕ್ತಿಗತ ವಿಚಾರಣೆಯಾಗುವುದಾದರೆ ಮತ್ತು ಒಂದರ್ಧ ಜನಾಂಗದವರು ಪಾಪ ಮಾಡಿದ್ದು ಅವರನ್ನು ವ್ಯಕ್ತಿಗತವಾಗಿ ಖಂಡಿಸುವುದಾದರೆ ಪ್ರತಿಯೊಬ್ಬ ವ್ಯಕ್ತಿಗೆ ಒಬ್ಬ ವಿಮೋಚಕನ ಸಮರ್ಪಣೆಯ ಅಗತ್ಯವಿರುತ್ತದೆ. ಒಂದು ಮುಟುಕೋಲು ಹಾಕಲ್ಪಡದ ಜೀವವು ಒಂದು ಕಳೆದುಕೊಂಡ ಜೀವವನ್ನು ವಿಮೋಚಿಸಬಹುದು. ಹೆಚ್ಚಿನದಲ್ಲ, ಒಬ್ಬ ಸರ್ವಸಂಪೂರ್ಣ ಮನುಷ್ಯನು ಮನುಷ್ಯನಾದ ಕ್ರಿಸ್ತನಲ್ಲಿ ಪತನಗೊಂಡ ಆದಾಮನನ್ನು ಮತ್ತು ಆತನ ಮೂಲಕ ನಮ್ಮ ನಷ್ಟಗಳನ್ನು ವಿಮೋಚಿಸಬಹುದು. ಇದು ದೇವರು ಆಯ್ಕೆ ಮಾಡಿದ ಯೋಜನೆಯಲ್ಲದೆ ಯಾವುದೇ ಬೇರೆ ಸಂದರ್ಭಗಳಲ್ಲಿಯೂ ಎಲ್ಲರಿಗೂ ಸಲ್ಲುವ ಈಡುಬಲಿ ಅನುಗುಣವಾದ ಬೆಲೆ ಆಗುವುದಿಲ್ಲ. ಆದಾಮನಿಂದ ಆಚೆ ಮಾನವ ಜಾತಿಯವರು ಒಟ್ಟು 100 ಮಿಲಿಯನ್ನಷ್ಟು ಇದ್ದಿರಬಹುದೆಂದು ನಾವು ಊಹಿಸುವುದಾದರೆ ಇದರಲ್ಲಿ ಅರ್ಧದಷ್ಟು ಅಂದರೆ ಸುಮಾರು 50 ಮಿಲಿಯನ್ ಜನರು ಪಾಪ ಮಾಡಿರುವುದಾದರೆ ಉಳಿದ 50 ಬಿಲಿಯನ್ ಮಂದಿ ವಿಧೇಯರಾದ ಪರಿಪೂರ್ಣ ಪುರುಷರು 50 ಬಿಲಿಯನ್ ಪಾಪಿಗಳ ಸಲುವಾಗಿ ಈಡುಬಲಿಯ ಅನುಗುಣವಾದ ಬೆಲೆಯನ್ನು ಅರ್ಪಿಸುವಂತೆ ಸಾಯಬೇಕಾಗುತ್ತದೆ. ಮತ್ತು ಹೀಗೆ ಈ ಯೋಜನೆಯಿಂದಲೂ ಮರಣವು ಎಲ್ಲರ ಮೇಲೂ ಹಾದು ಹೋಗುತ್ತದೆ. ಮತ್ತು ಅಂತಹ ಯೋಜನೆಯು ಪ್ರಸ್ತುತದಲ್ಲಿ ಅನುಭವಿಸುತ್ತಿರುವ ವೇದನೆಗಳಿಗಿಂತ ಕಡಿಮೆ ಆದುದಲ್ಲ. ಅಂತಹ ಯೋಚನೆಗೆ ಮತ್ತೊಂದು ಅಪೇಕ್ಷಣೆನೆಂದರೆ ಅದು ಕ್ರಿಸ್ತನ ದೇಹವಾದ ಚಿಕ್ಕ ಹೆಂಡನ್ನು ಆಯ್ದು ದೈವಿಕ ಸ್ವಭಾವಕ್ಕೆ ಏರಿಸುವ ದೇವರ ಯೋಜನೆಯನ್ನು ಗಂಭೀರವಾಗಿ ಅಸ್ವಸ್ಥಗೊಳಿಸುವುದಾಗಿದೆ. ಮತ್ತು ಈ ಚಿಕ್ಕ ಹೆಂಡಿಗೆ ಕ್ರಿಸ್ತನೇ ಒಡೆಯನು, ಶಿರಸ್ಸು ಆಗಿದ್ದಾನೆ. ದೇವರು ನ್ಯಾಯಯುತವಾಗಿ 50 ಬಿಲಿಯನ್ ವಿಧೇಯ ಮಕ್ಕಳಿಗೆ ಅವರು ಹಕ್ಕನ್ನು, ಸವಲತ್ತುಗಳನ್ನು ಮತ್ತು ಜೀವಗಳನ್ನು ಪಾಪಿಗಾಗಿ ಈಡುಬಲಿಯಾಗಿ ನೀಡುವಂತೆ ಕೇಳಲಾರನು. ಯಾಕೆಂದರೆ ಆತನ ಸ್ವಂತ ನಿಯಮದಲ್ಲಿ ಅವರು ನಿತ್ಯ ನಿರಂತರ ಜೀವದ ಹಕ್ಕನ್ನು ಹೊಂದಿದ್ದಾರೆ. ಹೀಗಾಗಿ ಅಂತಹ ಪರಿಪೂರ್ಣ ಮನುಷ್ಯರು ಪತನಗೊಂಡವರಿಗಾಗಿ ಸಮರ್ಪಿತರಾಗುವಂತೆ ಕೇಳುವುದಾದರೆ ಅದು ನಮ್ಮ ಕರ್ತನಾದ ಯೇಸುವಿನೊಂದಿಗಿದ್ದಂತೆ ದೇವರ ಯೋಜನೆಯಾಗಿ ಅವರ ಮುಂದೆ ವಿಶೇಷ ಕೊಡುಗೆ ನೀಡಬೇಕಾಗುತ್ತದೆ. ಆದ್ದರಿಂದ ಅವರ ಮುಂದಿಟ್ಟಲ್ಪಟ್ಟಿರುವುದರ ಸಂತೋಷದ ನಿಮಿತ್ತ ನಮ್ಮ ಸಹೋದರಿಗಾಗಿ ದಂಡನೆಯನ್ನು ಅನುಭವಿಸಬಹುದು. ನಮ್ಮ ಕರ್ತನಿಗೆ ನೀಡಿದ ಕೊಡುಗೆಯನ್ನೇ ಅವರಿಗೂ ಕೊಡಬೇಕಾಗುತ್ತದೆ. ಅಂದರೆ ನೂತನ ಸ್ವಭಾವದಲ್ಲಿ, ದೈವಿಕ ಸ್ವಭಾವದಲ್ಲಿ ಪಾಲು ತೆಗೆದುಕೊಳ್ಳುವುದು ಮತ್ತು ದೇವದೂತರುಗಳಿಗಿಂತಲೂ, ಅಧಿಕಾರಿಗಳಿಗಿಂತಲೂ, ಮಹತ್ವಗಳಿಗಿಂತಲೂ, ಎಲ್ಲ ಹೆಸರುಗಳಿಗಿಂತಲೂ ಮಿಗಿಲಾದ ಯಹೋವನ ನಂತರದ ಉನ್ನತವಾದ ಸ್ಥಾನಕ್ಕೆ ಏರಿಸಲ್ಪಡುವುದು. ಎಫೆಸ 1:20-21. ಆಗ ದೈವಿಕ ನೆಲೆಯಲ್ಲಿ ಅಸಂಖ್ಯಾತರು ಇರುತ್ತಾರೆ. ಇದನ್ನು ದೈವಿಕ ಜ್ಞಾನವು ಸ್ಪಷ್ಟವಾಗಿ ಒಪ್ಪಿಕೊಳ್ಳುವುದಿಲ್ಲ. ಇದಕ್ಕೂ ಹೆಚ್ಚಾಗಿ ಈ 50 ಬಿಲಿಯನ್ ಜನರು ಅಂತಹ ಪರಿಸ್ಥಿತಿಯಲ್ಲಿ ಎಲ್ಲರೂ ಸಮಾನರಾಗಿರುತ್ತಾರೆ. ಅವರಲ್ಲಿ ಮುಖ್ಯರು ಶಿರಸ್ಸು ಎಂಬುದಿರುವುದಿಲ್ಲ. ಆದರೆ ದೇವರು ಅಳವಡಿಸಿರುವ ಯೋಜನೆಯು ಒಬ್ಬ ವಿಮೋಚಕನನ್ನು ಆತನು ದೈವಿಕ ಸ್ವಭಾವಕ್ಕೆ ಏರುವಂತೆ ಮತ್ತು ಆತನು ವಿಮೋಚಿಸುವ ಚಿಕ್ಕ ಹೆಂಡನ್ನು ಶ್ರಮೆಯೊಂದಿಗೆ ಸ್ವಾರ್ಥ ತ್ಯಾಗ ಇವುಗಳೊಡನೆ ಆತನ ಹೆಸರು, ಗೌರವ, ಮಹಿಮೆ ಮತ್ತು ಸ್ವಭಾವ ಇವುಗಳಲ್ಲಿ ಹೆಂಡತಿಯು ತನ್ನ ಪತಿಯೊಂದಿಗೆ ಪಾಲುದಾರರಾಗುವಂತೆ ಆತನ ಹೆಜ್ಜೆ ಜರಡಿನಲ್ಲಿ ನಡೆಯುವ ಚಿಕ್ಕ ಹೆಂಡನ್ನು ಮಾತ್ರವೇ ಕರೆಯುವುದಾಗಿದೆ. ಒಬ್ಬ ಪ್ರತಿನಿಧಿಯಲ್ಲಿ ಎಲ್ಲರೂ ಖಂಡಿಸುವ ಮೂಲಕ ಮತ್ತು ಒಬ್ಬ ವಿಮೋಚಕನಿಂದ ಎಲ್ಲರ ವಿಮೋಚನೆ ಮತ್ತು ಎಲ್ಲರ ಪುನರ್ವಶ ಮಾರ್ಗವನ್ನು ತೆರೆಯುವುದಾಗಿರುವ ದೇವರ ಯೋಜನೆಯ ಈ ವೈಶಿಷ್ಟ್ಯಗಳನ್ನು ಮೆಚ್ಚಿಕೊಳ್ಳುವುದು ಅದು ತನ್ನಲ್ಲಿನ ಅನೇಕ ಗೊಂದಲಗಳಿಗೆ ಪರಿಹಾರವನ್ನು ಕಂಡುಕೊಳ್ಳುವುದಾಗಿದೆ. ಎಲ್ಲರ ಖಂಡನೆಯು ಒಬ್ಬರಲ್ಲಿ ನೆರವೇರಿಸುವುದು, ಎಲ್ಲರಿಗಾಗುವ ಹಾನಿ ಅನ್ಯಾಯವನ್ನು ರದ್ದುಗೊಳಿಸುವುದು ಎಂಬುದನ್ನು ಅವರು ಕಂಡುಕೊಳ್ಳುತ್ತಾರೆ. ಮತ್ತೊಬ್ಬನ ಬಲಿದಾನದ ಮೂಲಕ ಎಲ್ಲರಿಗೂ ನೀತಿ ನಿರ್ಣಯವನ್ನು ಒದಗಿಸುವ ಸಂಬಂಧದಲ್ಲಿ ದೇವರ ಯೋಜನೆಯು ಎಲ್ಲರಿಗೂ ಒಂದು ಮಹಾ ಅನುಗ್ರಹವಾಗಿದೆ. ಕೇಡನ್ನು ಅನುಮತಿಸಿರುವ ದೇವರ ಉದ್ದೇಶವು ನೆರವೇರಿದ ನಂತರ ಮತ್ತು ಈಡುಬಲಿಯ ಲಾಭವನ್ನು ಪಾಪದ ದಂಡನೆಯೊಂದಿಗೆ
ಸಮಾನಾವಕಾಶವುಳ್ಳದ್ದಾಗಿ ಮಾಡುವಾಗ ಕೇಡು ಸದಾಕಾಲಕ್ಕೂ ನಿರ್ಮೂಲವಾಗುವುದು. ಪಾಪದ ಪಾಪತ್ವವನ್ನು, ಅದರ ದಂಡನೆಯಾದ ಮರಣದ ಸ್ವರೂಪವನ್ನು, ತಮ್ಮ ಕರ್ತನು ಸಮರ್ಪಿಸಿದ ಈಡುಬಲಿಯ ಮಹತ್ವ ಮತ್ತು ಮೌಲ್ಯವು ಒಬ್ಬ ವ್ಯಕ್ತಿಯ ಪೂರ್ಣ ಭರವಸೆ ಮತ್ತು ಅನುಕೂಲಕರ ಸ್ಥಿತಿಗೆ ಸಂಪೂರ್ಣವಾಗಿ ಪುನರ್ವಶಗೊಳ್ಳುವುದು, ನಿತ್ಯ ಜೀವಕ್ಕೆ ಅರ್ಹನೆನಿಸಿಕೊಳ್ಳುವ ಅಥವಾ ನಿತ್ಯ ಮರಣದ ದಂಡನೆಯ ಶಿಕ್ಷೆಗೊಳಗಾಗುವ ಮುನ್ನ ಆತನು ಪೂರ್ಣವಾದ ಮತ್ತು ವಿಪುಲವಾದ ವಿಚಾರಣೆಯನ್ನು ಹೊಂದುವುದು, ಇವೇ ಮುಂತಾದ ಅನೇಕ ಮುಖ್ಯವಾದ ಸಂಗತಿಗಳನ್ನು ಸಂಪೂರ್ಣವಾಗಿ ಗ್ರಹಿಸಿಕೊಳ್ಳದೆ ದೇವರ ಈ ಯೋಜನೆಯ ಲಕ್ಷಣವನ್ನು ಸಮಗ್ರವಾಗಿ ಅರಿತುಕೊಳ್ಳುವುದು ಸಾಧ್ಯವಿಲ್ಲ. ದೇವರ ವಾಕ್ಯವನ್ನು ಆಶೀರ್ವದಿಸಲಿ. ಆಮೆನ್.